ಹಾಗೂ ನನ್ನ ಯುವಕ ಬಂಧುಗಳೇ ಈ ಒಂದು ವೇದಿಕೆಯಲ್ಲಿ ಆಸೀನವಾಗಿರುವ ಕರ್ನಾಟಕ ಸರ್ಕಾರವನ್ನೇ ಒಂದು ಜನಸಾಮಾನ್ಯರ ಮನೆಗೆ ಕೊಂಡೊಯ್ದಂತ ಕೀರ್ತಿ ಯಾರಿಗಾದರೂ ಸಲ್ಲಬೇಕಂದ್ರೆ ಅದು ಸನ್ಮಾನ್ಯ ಕುಮಾರಣ್ಣನವರಿಗೆ ಸಲ್ಲುತ್ತದೆ ಈ ಒಂದು ಸಂದರ್ಭದಲ್ಲಿ ಕುಮಾರಣ್ಣನವರು ಒಬ್ಬ ಬಡ ರೋಗಿಯ ಮನೆಯಲ್ಲಿ ಹೋಗಿ ಮಲಗಿದ್ದಾರೆ ಒಬ್ಬ ಕಾಡು ಬಲ್ಲವರ ಮನೆಗೆ ಹೋಗಿ ಮಲಗಿದ್ದಾರೆ ಆದರೆ ಇವತ್ತು ಕೆಲ ರಾಜಕಾರಣಿಗಳು ಶಿರಾಕ್ ಬಂದು ಬರೆ ಸುಳ್ಳು ಆಶ್ವಾಸನೆ ಕೊಡ್ತಾ ಇದ್ದಾರೆ ಬರೆ ಪೇಪರ್ ಅಲ್ಲಿ ವಾಟ್ಸ್ಆಪ್ ಮುಖಾಂತರ ಆ ದೇವಸ್ಥಾನಕ್ಕೆ ಹಣ ಕೊಟ್ಟಿದೀವಿ ಈ ದೇವಸ್ಥಾನಕ್ಕೆ ಹಣ ಕೊಟ್ಟಿದೀವಿ ಅಷ್ಟು ಮನೆ ತಾಮಂದಿದೀವಿ ಅಂತ ನಮ್ಮ ನೊಂದ ಬಡ ಬಡ ಮನೆಯವರು ಹೋಗಿ ಆಧಾರ್ ಕಾರ್ಡ್ ಅನ್ನು ಇಸ್ಕೊಂಡು ಇವತ್ತು ನಮಗೆಲ್ಲ ಕಂಡಿದ್ರಿಗೆ ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಅಂದ್ರೆ ಇವೆಲ್ಲ ಇವತ್ತು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಾ ಆದರೆ ಕುಮಾರಣ್ಣನವರು ಒಂದೇ ಒಂದು ಮಾತು ಹೇಳಿದ್ರು ನನಗೆ ಅಧಿಕಾರ ಸಂಪೂರ್ಣ ಅಧಿಕಾರವನ್ನು ಕೊಡ್ರಿ 24 ಗಂಟೆ ಒಳಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ನಾವೆಲ್ಲ ಈ ಕರ್ನಾಟಕ ಜನತೆ ಕುಮಾರಣ್ಣನ ಕೈ ಇರಲಿಲ್ಲ ಆದರೂ ಕುಮಾರಣ್ಣನವರು ಬೇರೆಯವರು ಕುಮಾರಣ್ಣನ ಮನೆ ಬಾಗಿಲಿಗೆ ಬಂದು ಅಧಿಕಾರವನ್ನು ಕೊಟ್ರು ಅಂತ ಸಂದರ್ಭದಲ್ಲಿ ಕುಮಾರಣ್ಣ ಇಷ್ಟೇ ಕಷ್ಟ ಆರ್ಥಿಕ ಕಷ್ಟ ಇದ್ರು ಆರ್ಥಿಕ ಸಲಹೆಗಾರರನ್ನ ಅವರ ಜೊತೆ ಕುಂದು ಮಾತಾಡಿ ನಮ್ಮ ಇವತ್ತು ಸುಮಾರು 17000 ಕುಟುಂಬಗಳಿಗೆ ಸಾಲವನ್ನ ಮನ್ನಾ ಮಾಡಿದ್ದಾರೆ ಅಂತ ಒಂದು ಪಕ್ಷವನ್ನು ಉಳಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗುತ್ತದೆ ಈ ಒಂದು ನಾವೆಲ್ಲ ಕಷ್ಟ ಸಂದರ್ಭದಲ್ಲಿ ಇದ್ದೀವಿ ಇವತ್ತು ನಮ್ಮ ತಂದೆವನ್ನ ಕಳ್ಕೊಂಡು ಇವತ್ತು ನಾವು ಅನಾಥರಾಗಿದ್ದೇವೆ ದಯಮಾಡಿ ಈ ಪಕ್ಷಕ್ಕೆ ನೀವೇನಾದರೂ ಬಲವನ್ನು ತುಂಬಿದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ಮಾತಿದೆ ಏನಾದರೂ ಶಿರಾ ತಾಲೂಕಲ್ಲಿ ಜಾತ್ಯತೀತ ಜನತಾ ದಳ ಅಭ್ಯರ್ಥಿ ಆಯ್ಕೆ ಆದ್ರೆ ಖಂಡಿತವಾಗಲೂ ಕುಮಾರಣ್ಣ ಸರ್ಕಾರ ಬಂದೇ ಬರ್ತದೆ ಜಾತ್ಯತೀತ ಜನತಾ ದಳ ಸರ್ಕಾರ ಈ ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿತದೆ ಅಂತ ಒಂದು ಹಿಂದಿನಿಂದ ಒಂದು ಪದ್ಧತಿ ಇದೆ ಆ ಪದ್ಧತಿಗೆ 2023 ಚುನಾವಣೆಗೆ ಈ ಹಿಂದೆ ನೀವೆಲ್ಲ ಅಡಿಪಾಯ ಹಾಕಿ ಒಂದು ಅಡಿಗಲನ್ನು ಇಟ್ಟು ನಮ್ಮ ತಾಯಿ ಅಮ್ಮಾಜಮ್ಮನವರಿಗೆ ನೀವೆಲ್ಲ ಮತಭಿಕ್ಷೆಯನ್ನು ನಾವು ಇವತ್ತು ನಿಮ್ಮ ಮುಂದೆ ಮತಭಿಕ್ಷೆ ಅಂತ ಹೇಳ್ತಾ ಇದೀನಿ ದಯಮಾಡಿ ನೀವೆಲ್ಲ ಭಿಕ್ಷೆ ಹಾಕಿ ಆಕೋ ರೀತಿ ನಮಗೆ ಮತಗಳನ್ನು ನೀಡಿ ನಮ್ಮ ತಾಯಿಯವ್ರನ್ನ ಆಶೀರ್ವದಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಾವು ಸದೃಢವಾಗಿ ಜಾತ್ಯತೀತ ಜನತಾದಳವನ್ನ ಪಕ್ಷ ಕಟ್ಟಲು ಕುಮಾರಣ್ಣನ ಕೈ ಬಲಪಡಿಸುವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿ ತಮ್ಮ ಎಲ್ಲರನ್ನ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ।